ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಮನುಷ್ಯನ ಏಳಿಗೆ ಬೆಳವಣಿಗೆಯ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತವೆ ಅನ್ನೋದು ಬಹುಶಃ ಆಸ್ತಿಕರ ಅಭಿಪ್ರಾಯ. ದೇವರನ್ನ ಸಂಪೂರ್ಣವಾಗಿ ನಂಬುವರಿಗೆ ಆ ಶಕ್ತಿಗಳ ಅನುಭವ ಇದ್ದೇ ಇರುತ್ತೆ. ದೇವರಂದ್ರೆ ಬರೀ ಪವಾಡ ಮಾಡುವ ಶಕ್ತಿ ಅಂತ ಭ್ರಮೆಯಲ್ಲಿ ಬದುಕೋರಿಗೆ ದೇವರ ಅಸ್ತಿತ್ವದಲ್ಲಿ ಅನುಮಾನ ಬರುವುದು ಸಹಜವೇ. ಹಾಗಾಗಿ ದೇವರನ್ನ ಅಲ್ಲಿ ಇಲ್ಲಿ ಹುಡುಕ್ತಾನೆ ಇರ್ತಾರೆ. ಆದರೆ ನಿಜವಾಗಲೂ ಭಗವಂತನ ವಾಸಸ್ಥಾನವಿರೋದು ನಮ್ಮ ಹೃದಯದ ಕೇಂದ್ರದಲ್ಲಿಯೇ. ಅವನನ್ನು ಮೆಚ್ಚಿಸೋಕೆ ನಾನಾ ಕಸರತ್ತು ಮಾಡ್ತೀವಿ. ಹಾಗಾಗಿ ದಿನೇ ದಿನೇ ಆ ವೈಭವಗಳು ನಾನಾ ತಿರುವು ಪಡೆದುಕೊಳ್ತಾನೆ ಇರುತ್ತೆ. ಸ್ನೇಹಿತರೆ, ಭಗವಂತನ ಸೃಷ್ಟಿಯಲ್ಲಿ ಮನುಷ್ಯನೊಬ್ಬನೇ ಪರಿಪೂರ್ಣ. ಅವನ ಚಿಂತನೆ, ದೂರಾಲೋಚನೆ, ಕಲ್ಪನೆ, ಭ್ರಮೆ ಇವೆಲ್ಲದರ ಒಟ್ಟು ಮೊತ್ತವೇ ಭಗವಂತ ಎನ್ನಬಹುದು. ಎಲ್ಲ ಪ್ರಾಣಿಗಳಿಗಿಂತಲೂ ಮನುಷ್ಯ ಅನ್ನೋ ಆಧುನಿಕ ಜೀವಿಯ ರಕ್ತದಲ್ಲೇ ವಿಸ್ಮಯ ಅನ್ನೋದು ಮೂಡಿ ಬಂದಿದೆ. ಮನುಷ್ಯನ ರಕ್ತ ಬಿದ್ದ ಕಡೆಗಳೆಲ್ಲ ಕ್ಷುದ್ರ ಶಕ್ತಿಗಳು ಹಿಂಬಾಲಿಸುತ್ತವೆ ಅನ್ನೋ ವಿಚಾರ ಕೈಬಿಡುವ ಹಾಗಿಲ್ಲ. ಅಷ್ಟೊಂದು ಪವರ್ಫುಲ್ ಅಂದರೆ ಅದು ಮನುಷ್ಯ. ಹೀಗೆ ಸಾವಿರಾರು ವರ್ಷಗಳ ಹಿಂದೆ ಅಲೆಮಾರಿಯಾಗಿದ್ದ ಮನುಷ್ಯನಿಗೆ ಬುದ್ಧಿ ಬರಬರುತ್ತಾ ಬುಡಕಟ್ಟು ನಿಂತ. ಅಷ್ಟಕ್ಕೆ ಸುಮ್ಮನಾಗದೆ ಏನೋ ಒಂದು ಶಕ್ತಿಯ ಉಪಸ್ಥಿತಿ ಅರಿವಿಗೆ ಬರತೊಡಗುತ್ತೆ. ಅದೇನು ದೇವರ, ರಾಕ್ಷಸರ, ಕ್ಷುದ್ರ ಶಕ್ತಿಯ, ಪಿಶಾಚಿಗಳ, ಹೀಗೆ ಏನೊಂದು ಅರಿವಾಗದೆ ತಡಬಿಡಿಸಿ ಹೋಗಿದ್ದ. ಆತನ ಬುದ್ಧಿಶಕ್ತಿಯೇ ನಿರಾಕಾರವಾಗಿ ಅಲೆದಾಡುತ್ತಿದ್ದ ಶಕ್ತಿಗಳನ್ನು ಮನಗಂಡು ಅದನ್ನು ಗುರುತಿಸಿದ. ತನ್ನ ಪಂಗಡದ ರಕ್ಷಣೆಗೆ, ತಮ್ಮ ಬಲವರ್ಧನೆಗೆ ಶಕ್ತಿ ದೇವತೆಗಳೆಂದು ಹೆಸರು ನೀಡಿದ. ಮೊದಲು ಕಲ್ಲಿನಿಂದ ರೂಪಾಂತರಗೊಂಡ ಈ ಪರಿಕಲ್ಪನೆ ಬರಬರುತ್ತಾ ದೈವಿಕ ಕಳೆ ಪಡೆದುಕೊಳ್ತು. ಗ್ರಾಮ ದೇವತೆಗಳಾಗಿ ಮಾರ್ಪಾಟಾಯಿತು. ದುರ್ಗಾಮಾತೆಯ ಅಂಶಗಳಾಗಿ ಸ್ಥಾನ ಪಡೆದುಕೊಳ್ತು. ಅಷ್ಟಕ್ಕೂ ಗ್ರಾಮ ದೇವತೆಯರು ಅಂದರೆ ಯಾರು? ಗ್ರಾಮ ದೇವತೆಯರೆಂದರೆ ರಾಕ್ಷಸಿಯರ. ಈ ಬಗ್ಗೆ ಪುರಾಣ ಕಥೆಗಳಲ್ಲಿ ಉಲ್ಲೇಖವಾಗಿರೋದೇನು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಗ್ರಾಮ ದೇವತೆ ಹಿಂದೂ ಧರ್ಮದಲ್ಲಿ ನಿರ್ದಿಷ್ಟ ಪ್ರದೇಶದ ಬೋಧನಾ ದೇವತೆಯಾಗಿ ಭಾರತದ ಹಳ್ಳಿ ಹಳ್ಳಿಗಳಲ್ಲಿ ಪೂಜಿಸಲಾಗುತ್ತೆ. ಗ್ರಾಮ ದೇವತೆಗಳು ತಮ್ಮ ತಮ್ಮ ಹಳ್ಳಿಗಳ ನಿವಾಸಿಗಳನ್ನು ಡಕಾಯಿತರು, ಸಾಂಕ್ರಾಮಿಕ ರೋಗಗಳು ಮತ್ತು ಪ್ರಾಕೃತಿಕ ವಿಕೋಪಗಳಿಂದ ರಕ್ಷಿಸುತ್ತಾರೆಂದು ಪರಿಗಣಿಸಲಾಗುತ್ತೆ. ಒಂದು ವೇಳೆ ಗ್ರಾಮ ದೇವತೆಗಳನ್ನು ನಿರ್ಲಕ್ಷಿಸಿದರೆ ನಾನಾ ತೊಂದರೆಗಳನ್ನು ಉಂಟು ಮಾಡ್ತಾರೆ ಎಂದು ನಂಬಲಾಗಿದೆ. ಪ್ರತಿಕ್ಷಣ ಗ್ರಾಮದ ಕ್ಷೇತ್ರಗಳನ್ನು ರಕ್ಷಿಸುತ್ತಿರುತ್ತಾರೆ ಎಂದು ನಂಬುತ್ತೇವೆ. ಹೀಗೆ ಗ್ರಾಮ ದೇವತೆಗಳಲ್ಲಿ ಅದೆಷ್ಟು ಹೆಸರುಗಳಿವೆಯೋ ಊಹಿಸೋಕ್ಕೂ ಅಸಾಧ್ಯ. ಅಷ್ಟರ ಮಟ್ಟಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ಜೀವ ತಳೆದು ಬಿಟ್ಟಿವೆ ಗ್ರಾಮ ದೇವತೆಗಳ ಹೆಸರುಗಳು. ಗ್ರಾಮ ದೇವತೆಗಳು ಆಯಾ ಗ್ರಾಮಗಳ ಹುಟ್ಟಿನಿಂದ ಅಲ್ಲಿ ಇದ್ದವರು. ಕಾಡಿನಿಂದ ನಾಡಿಗೆ ಮಾನವನ ಪಯಣ ಆರಂಭವಾದ ದಿನಗಳಲ್ಲಿ ತನ್ನ ಕಾವಲಿಗೆ ಒಂದು ದೇವರು ಇರಬೇಕು ಎಂದು ಒಂದು ಕಲ್ಲನ್ನು ಇಟ್ಟು ಅದನ್ನೇ ದೇವಿ ಎಂದು ಭಾವಿಸಿ ಊರನ್ನು ಕಟ್ಟಿದ. ಹೀಗಾಗಿ ಈಗಲೂ ಬಹುತೇಕ ಗ್ರಾಮಗಳಲ್ಲಿ ಗ್ರಾಮ ದೇವತೆಗಳು ನಿರಾಕಾರ ಕಲ್ಲಿನ ರೂಪದಲ್ಲಿ ಪೂಜೆ ಪಡಿತಿವೆ. ಕಾಲಕ್ರಮೇಣ ವಿಗ್ರಹ ರೂಪ ಪಡೆದುಕೊಂಡಿವೆ ಅಷ್ಟೇ. ಇನ್ನು ಆಯಾ ಪ್ರದೇಶಗಳಲ್ಲಿ ಜನಿಸಿ ಮಹಿಮೆ ತೋರಿಸಿ ಹೋರಾಡಿದ ವೀರ ವನಿತೆಯರನ್ನ ಅಲ್ಲಿನ ಜನರು ಪೂಜಿಸ್ತಾರೆ. ಇದೇ ರೀತಿ ನಮ್ಮ ನಾಡು ನೆಲ ಮಣ್ಣಿನ ವಿಚಾರದಲ್ಲಿ ಅಣ್ಣಮ್ಮ, ಮಾರಮ್ಮ, ಯಲ್ಲಮ್ಮ, ಮಂಚಾಲಮ್ಮ, ಪಟಾಲಮ್ಮ, ದ್ಯಾಮಮ್ಮ, ಮಹಾಕಾಳಮ್ಮ, ಮುನಿಕಟ್ಟಮ್ಮ, ಕರಿಯಮ್ಮ, ಹೀಗೆ ಇನ್ನೂ ಇತ್ಯಾದಿ ಸ್ತ್ರೀ ದೇವತೆಗಳಾದರೆ ಮುನೀಶ್ವರ, ಮಧುರೈ ವೀರ, ಬೀರಪ್ಪ, ಹನುಮಂತ, ಗುಳಿಗ, ವೀರಭದ್ರ, ಇನ್ನು ಮುಂತಾದ ಪುರುಷರು ದೇವರ ಸ್ಥಾನವನ್ನು ಪಡೆದರು. ಅಣ್ಣಮ್ಮ, ಪ್ಲೇಗ್ ಮಾರಮ್ಮ, ಗೊರವನಹಳ್ಳಿ ಮಹಾಲಕ್ಷ್ಮಿ, ಸಿಗಂದೂರಿನ ಚೌಡೇಶ್ವರಿ, ಬಳ್ಳಾರಿಯಿಂದ ಕನಕದುರ್ಗಮ್ಮ, ಕುಣಿಗಲ್ನಿಂದ ಕೋಲಾಪುರದಮ್ಮ, ತಿಪಟೂರಿನ ಮಾರಿಕಾಂಬ, ಸರ್ಕಲ್ ಮಾರಮ್ಮ, ಬಂಡಿ ಮಾಕಾಳಮ್ಮ, ಹೀಗೆ ಹತ್ತಲ್ಲ ನೂರಲ್ಲ ಸಾವಿರಾರು ದೇವತೆಗಳು ನೆಲೆಸಿವೆ. ಭಾರತೀಯ ಸಂಸ್ಕೃತಿಯಲ್ಲಿ ಗ್ರಾಮ ದೇವತೆಗಳಿಗೆ ಅದರದೇ ಆದ ವಿಶೇಷತೆ ಇದೆ. ಆ ಗ್ರಾಮ ದೇವತೆಗಳು ತೃಪ್ತರಾದರೆ ಎಲ್ಲವೂ ಸುಗಮವಾಗುತ್ತೆ. ಗ್ರಾಮ ದೇವತೆ ಉತ್ಸವ ಆಚರಣೆ ಮೂಲಕ ಗ್ರಾಮದಲ್ಲಿರುವವರೆಲ್ಲರೂ ಸಾಮರಸ್ಯದಿಂದ, ಐಕ್ಯತೆಯಿಂದ ಜೀವನ ನಡೆಸಬೇಕೆಂಬ ಸಂದೇಶ ಸಾರಿದಂತಾಗುತ್ತೆ ಎಂಬುದು ಹಿರಿಯರ ಕಿವಿಮಾತು. ಗ್ರಾಮ ದೇವತೆಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು. ಹಾಗೆ ಮಾಡಿದರೆ ಗ್ರಾಮೀಣ ಜನರ ಜ್ಞಾನ ವಿಧಿಯನ್ನು ಅವಗಣನೆ ಮಾಡಿದಂತಾಗುತ್ತೆ. ಗ್ರಾಮ ದೇವತೆಗಳ ಸಮೃದ್ಧಿ ಆಚರಣೆಗಳಿದ್ದು ಅವು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಗ್ರಾಮ ದೇವತೆಗಳ ಪುರಾಣ ಕಥೆ ಅಭ್ಯಾಸ ಮಾಡಿದರೆ ಅದರಲ್ಲಿ ಆ ಜನಾಂಗದ ಭಾವನೆ, ಚಿಂತನೆ ಹಾಗೂ ಮಹಿಳೆಯರ ಕನಸುಗಳು ಇರುವುದು ಗೊತ್ತಾಗುತ್ತೆ. ಗ್ರಾಮ ದೇವತೆಗಳನ್ನು ಸಿಂಧೂ ಕಣಿವೆ ನಾಗರಿಕತೆಯ ಕಾಲಮಾನಕ್ಕೆ ಜೋಡಿಸಲಾಗುತ್ತೆ. ಯಾಕಂದರೆ ಆ ಸಮಯದಲ್ಲಿ ಚಾಲ್ತಿಯಲ್ಲಿದ್ದ ದ್ರಾವಿಡ ಜಾನಪದ ಧರ್ಮವನ್ನು, ಆಚಾರ ವಿಚಾರವನ್ನು ಗ್ರಾಮ ದೇವತೆಗಳು ಪ್ರತಿನಿಧಿಸ್ತಾವೆ ಎಂದು ಊಹಿಸಲಾಗಿದೆ. ಅನೇಕ ಬಾರಿ ಈ ದೇವತೆಗಳ ಆರಾಧನೆಯು ವೈದಿಕ ಸಂಪ್ರದಾಯಗಳ ಸಾಮಾನ್ಯ ತತ್ವಗಳಿಗೆ ಹೊಂದಿಕೆಯಾಗುವುದಿಲ್ಲ. ವಿಶೇಷವಾಗಿ
ಪ್ರಾಣಿ ಬಲಿಯ ಪದ್ಧತಿಗಳೇ ಗ್ರಾಮ ದೇವತೆಗಳೊಂದಿಗೆ ತಳುಕು ಹಾಕಿಕೊಂಡಿದೆ. ಸಾಮಾನ್ಯವಾಗಿ ಗ್ರಾಮ ದೇವತಾ ಸಂಪ್ರದಾಯಗಳು ಇಂಡೋ ಆರ್ಯನರ ಆಗಮನಕ್ಕೂ ಹಿಂದಿನದು ಎಂದು ಪರಿಗಣಿಸಲಾಗುತ್ತೆ. ಅಂದರೆ ಸರಿಸುಮಾರು 5,000 ವರ್ಷಗಳಿಗೂ ಪ್ರಾಚೀನವಾದದ್ದು. ಸಿಂಧು ಕಣಿವೆಯ ನಾಗರಿಕತೆಯಲ್ಲಿ ಕಂಡುಬರುವ ಆರಂಭಿಕ ಪುರಾವೆಗಳು ಫಲವತ್ತತೆ ಮತ್ತು ಮಾತೃತ್ವಕ್ಕೆ ಸಂಬಂಧಿಸಿರುವ ಮಾತೃದೇವತೆಗಳಾಗಿದ್ದು, ಅಲ್ಲಿ ಮಾತೃದೇವತೆ ಸಂಪ್ರದಾಯವು ಗ್ರಾಮ ದೇವತೆಯಾಗಿ ಉಳಿದುಕೊಂಡಿದೆ ಅಷ್ಟೇ. ದಕ್ಷಿಣ ಭಾರತದಲ್ಲಿ ಈ ಸಂಪ್ರದಾಯವು ಬೌದ್ಧ, ಜೈನ ಮತ್ತು ಐತಿಹಾಸಿಕ ವೈದಿಕ ಧರ್ಮದ ಆಗಮನದ ಮುಂಚೆಯೇ ಅಸ್ತಿತ್ವದಲ್ಲಿತ್ತು ಎನ್ನುವುದಕ್ಕೆ ಹಲವಾರು ಪುರಾವೆಗಳು ಸಿಗ್ತವೆ. ಅಯ್ಯನಾರ್, ಕುರುಪ್ಪಸ್ವಾಮಿ, ಮುನೀಶ್ವರ, ಪೋತುರಾಜ್ ಮುಂತಾದ ಪುರುಷ ದೇವತೆಗಳ ಇಂಡೋ ಆರ್ಯನರ ಆಗಮನದ ಮೊದಲು ಗ್ರಾಮಗಳ ಕಾವಲುಗಾರರಾಗಿ ಪೂಜಿಸಲ್ಪಟ್ಟ ಮರಣ ಹೊಂದಿದ ಯೋಧರಾಗಿದ್ದರೆ, ಮಾತೃದೇವತೆಗಳನ್ನು ಮಣ್ಣಿನ ಆಕೃತಿಗಳಾಗಿ ಮತ್ತು ಪುರುಷ ದೇವತೆಗಳನ್ನು ಕಲ್ಲುಗಳಾಗಿ ಪ್ರತಿನಿಧಿಸಲಾಯಿತು. ಒಂದು ಹಳ್ಳಿಯಲ್ಲಿ 2 ರೀತಿಯ ದೇವತೆಗಳನ್ನು ಪ್ರತಿಷ್ಠಾಪಿಸಲಾಗುತ್ತೆ. ಈ ದೇವತೆಗಳನ್ನು ಕುಲದೇವತೆಗಳು ಎಂದು ಪರಿಗಣಿಸಲಾಗುತ್ತೆ. ಹೆಚ್ಚಿನ ಹಳ್ಳಿಗಳು ಸಾಂಪ್ರದಾಯಿಕವಾಗಿ ಫಲವತ್ತತೆಯ ದೇವತೆಯನ್ನು ಹೊಂದಿವೆ. ಈ ದೇವತೆಯು ನೈಸರ್ಗಿಕ ಪ್ರಪಂಚದಿಂದಲೇ ಜನ್ಮ ತಳೆದು ಹಳ್ಳಿಯ ನೆಲದೊಂದಿಗೆ ಅಂತರ್ಗತವಾಗಿ ಸಂಬಂಧ ಹೊಂದಿದ್ದಾಳೆ. ಆಕೆಯೇ ಗ್ರಾಮದ ಪ್ರಾತಿನಿಧ್ಯ. ಕೆಲವೊಮ್ಮೆ ಗ್ರಾಮ ದೇವತೆಯ ತಲೆಯನ್ನೇ ಗ್ರಾಮದ ಮಧ್ಯಭಾಗವೆಂದು, ಗ್ರಾಮದ ಇನ್ನುಳಿದ ಭಾಗವನ್ನು ಆಕೆಯ ದೇಹವೆಂದು ಪರಿಗಣಿಸಲಾಗುತ್ತೆ. ವಿಶೇಷವಾಗಿ ತಮಿಳು ಹಾಗೂ ತೆಲುಗು ಪ್ರದೇಶದಲ್ಲಿ ಯುದ್ಧ ಅಥವಾ ಕ್ಷಾಮ ಅಥವಾ ಇನ್ಯಾವುದೇ ದುಷ್ಪರಿಣಾಮಗಳಿಂದ ಗ್ರಾಮವನ್ನು ರಕ್ಷಿಸುವ ಪುರುಷ ದೇವತೆಗಳನ್ನು ಶಾಸ್ತ ಅಯ್ಯನಾರ್ ಎಂದು ಕರೆಯಲಾಗುತ್ತೆ. ತೆಲುಗಿನಲ್ಲಿ ಪೋತುರಾಜ್ ದೇವತೆ ಅತ್ಯಂತ ಶಕ್ತಿಶಾಲಿ ಪುರುಷ ದೇವತೆ ಎಂದು ಆರಾಧಿಸಲಾಗುತ್ತೆ. ಆ ಭಾಗದ ಹಳ್ಳಿಗಳಲ್ಲಿ ಪ್ರಧಾನ ದೇವತೆಯ ಸಹೋದರನಿದ್ದ. ಪೋತುರಾಜನಿಗೆ ಸಂಬಂಧಿಸಿದ ಒಂದು ಮೂಲ ಪುರಾಣವೆಂದರೆ ಆತ ಅಮ್ಮನಿಂದ ಕೊಲ್ಲಲ್ಪಟ್ಟ ರಾಕ್ಷಸರ ರಕ್ತವನ್ನ ಕುಡಿದನೆಂಬುದು. ತಮಿಳುನಾಡಿನಲ್ಲಿ ಕುರುಪ್ಪಸ್ವಾಮಿಯಂತಹ ಇತರ ಪುರುಷ ದೇವತೆಗಳು ಅಯ್ಯನಾರಿಗೆ ಪರಿಚಾರಕರು ಅಥವಾ ಮುಖ್ಯ ದೇವತೆಯ ರಕ್ಷಕರಾಗಿದ್ದಾರೆ. ಈ ದೇವರುಗಳಲ್ಲಿ ಹೆಚ್ಚಿನವು ಹಳ್ಳಿಯ ಕುಟುಂಬಗಳಿಗೆ, ವಿಶೇಷವಾಗಿ ಪಿತೃಪ್ರಧಾನವಾದ ಪ್ರಬಲ ಜಾತಿಗಳಿಗೆ ಕುಲದೇವತೆಗಳಾಗಿವೆ. ಇದನ್ನೇ ಪೌರಾಣಿಕ ಕಥೆಗಳಲ್ಲಿ ನೋಡೋದಾದರೆ ಗ್ರಾಮ ದೇವತೆಗಳ ಹುಟ್ಟಿಗೆ ಮೂಲ ಕಾರಣವೆಂದರೆ ಭಸ್ಮಾಸುರನ ಕಥೆ ಎಂದು ಹೇಳಲಾಗುತ್ತೆ. ಶಿವನಿಂದ ವರಪಡೆದ ಭಸ್ಮಾಸುರ ಅಥವಾ ಪದ್ಮಾಸುರನ ಉಪಟಳಕ್ಕೆ ಬ್ರಹ್ಮಾಂಡದ ಜೀವಿಗಳು ತ್ರಿಮೂರ್ತಿಗಳ ಬಳಿ ಅಳಲು ತೋಡಿಕೊಳ್ತಾರೆ. ಆದರೆ ಶಿವ ತನ್ನ ಭಕ್ತನ ಉಪಟಳ ಕಂಡು ಕಾಣದಂತೆ ಸುಮ್ಮನಾದ. ಈ ವೇಳೆ ವಿಷ್ಣು ಮೋಹಿನಿ ಅವತಾರ ತಾಳಿ ಒಂದು ಸ್ವಚ್ಛಂದ ಕೊಳದ ಬಳಿ ಅಂಗಾಂಗ ಪ್ರದರ್ಶಿಸಿ ಪದ್ಮಾಸುರನನ್ನು ಕಾಮೋದ್ರೇಕಗೊಳ್ಳುವಂತೆ ಮಾಡ್ತಾನೆ. ಆಗ ಆ ಪ್ರಸಂಗವೊಂದರಲ್ಲಿ ತನ್ನ ನೆತ್ತಿಯನ್ನೇ ಮುಟ್ಟಿಕೊಳ್ಳುವಂತೆ ವಿಷ್ಣು ಮಾಡಿದಾಗ ಭಸ್ಮಾಸುರ ಸುಟ್ಟು ಬೂದಿಯಾದ. ಕೂಡಲೇ ಶಿವ ಬ್ರಹ್ಮ ಪ್ರತ್ಯಕ್ಷರಾಗಿ ಆ ಘಟನೆಯನ್ನು ಕಣ್ತುಂಬಿಕೊಳ್ತಾರೆ. ಆದರೆ ಶಿವ ಮೋಹಿನಿಯ ಅವತಾರ ಕಂಡು ಮೋಹಿತನಾದ. ಆ ವೀರ್ಯದ ಶಕ್ತಿಯನ್ನು ತಡೆಯಲು ವಿಷ್ಣು ಅಯ್ಯನಾರ್ ರೂಪ ಪಡಿತಾನೆ. ಅಯ್ಯನಾರ್ನಿಂದಲೇ ಗ್ರಾಮ ದೇವತೆಗಳ ಸೃಷ್ಟಿಯಾಯಿತು ಅನ್ನೋದು ತಮಿಳು ಪೌರಾಣಿಕ ಕಥೆಗಳ ಉಲ್ಲೇಖ. ವೈದಿಕ ಸಂಪ್ರದಾಯಗಳಲ್ಲಿ ಸಪ್ತಮಾತೃಕೆ ಎಂದು ಕರೆಯಲ್ಪಡುವ 7 ಸಹೋದರಿಯರು ಎಂದು ಮತ್ತೊಂದು ಕಥೆ ಇದೆ. ತಿರುಮಲದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ದೇವತೆಗಳು ಮಧ್ಯಾಹ್ನ, ಮುಸ್ಸಂಜೆ ಅಥವಾ ರಾತ್ರಿಯಲ್ಲಿ ಸುತ್ತಾಡುತ್ತಿರುವ ಯುವತಿಯನ್ನು ಕಾಣಬಹುದು ಎಂದು ಹೇಳಲಾಗುತ್ತೆ. ಗ್ರಾಮ ದೇವತೆಗಳು ವಿಭಿನ್ನ ವ್ಯಕ್ತಿತ್ವಗಳನ್ನು ಹೊಂದಿರಬಹುದು. ಕೆಲವರು ದಯೆಯಿಂದ ವರ್ತಿಸ್ತಾರೆ, ಅವರನ್ನು ಪೂಜಿಸುವವರ ಮೇಲೆ ಆಶೀರ್ವಾದವನ್ನು ನೀಡ್ತಾರೆ. ಮತ್ತು ಕೆಲವರು ಪ್ರತೀಕಾರ ಅಥವಾ ಕೋಪಗೊಂಡಿದ್ದರ ಪ್ರತೀಕವಾಗಿ ನಿಲ್ತಾರೆ. ಅವರನ್ನು ಪ್ರಾಯಶ್ಚಿತ್ತ ಮಾಡದ ಹೊರತು ಹಳ್ಳಿಯ ಮೇಲೆ ಭಯಂಕರತೆಯನ್ನು ಬಿಚ್ಚಿಡ್ತಾರಂತೆ. ಈ ದೇವತೆಗಳಲ್ಲಿ ಹೆಚ್ಚಿನವು ಒಂದು ನಿರ್ದಿಷ್ಟ ಸಮುದಾಯದಿಂದ ವಿಶೇಷವಾಗಿ ಪೂಜಿಸಲ್ಪಡ್ತವೆ. ಈ ಕೆಲವು ದೇವತೆಗಳು ಬುಡಕಟ್ಟು ಸಮುದಾಯಗಳಿಂದ ಹುಟ್ಟಿಕೊಂಡು ತದನಂತರದಲ್ಲಿ ವ್ಯಾಪಕವಾಗಿ ಹರಡಿರೋದು ಕಂಡುಬರುತ್ತೆ. ಉದಾಹರಣೆಗೆ ಪೂರ್ವ ಗೋದಾವರಿ ಜಿಲ್ಲೆಯ ಬೆಟ್ಟಗಳಲ್ಲಿರುವ ಕೊಂಡಲಮ್ಮ. ಇನ್ನು ನಮ್ಮ ಶಾಕ್ತಪಂಥದ ಅನುಸಾರ ಎಲ್ಲ ದೇವಿಯರು ಜಗದಂಬೆಯ ಸ್ವರೂಪವೇ. ದೇವಿಯ ಸೈನ್ಯ ಒಂದಿದೆ, ಅದನ್ನು ಶಕ್ತಿ ಸೈನ್ಯ ಅಂತ ಕರೀತಾರೆ. ಆ ಸೇನೆಯ ಗುಣಗಳೇ ಗ್ರಾಮ ದೇವತೆಗಳ ರೂಪದಲ್ಲಿ ನೆಲೆ ನಿಂತಿವೆ. ಗ್ರಾಮದೇವಿ ಎಂದರೆ ಆಕೆಯೇ ಗ್ರಾಮಕ್ಕೆ ಹಿರಿತಲೆ. ಅವಳ ಒಪ್ಪಿಗೆ ಪಡೆದ ನಂತರವೇ ಆ ಗ್ರಾಮದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾರೆ. ಪರ ಊರಿಗೆ ಹೋಗುವ ಮುನ್ನ ಗ್ರಾಮ ದೇವತೆಗೆ ತಿಳಿಸಿ ನಂತರ ಹೊರಡ್ತಾರೆ. ಹೀಗೆ ಗ್ರಾಮದೇವಿ ಪ್ರಾಮುಖ್ಯತೆ ಪಡೆದಿದ್ದಾಳೆ. ಇನ್ನು ಆಧ್ಯಾತ್ಮಿಕ ಪಾರಲೌಕಿಕ ದೃಷ್ಟಿಯಿಂದ ಗ್ರಾಮ ದೇವತೆಗಳು ಆ ಗ್ರಾಮದ ರಕ್ಷಕ ಶಕ್ತಿಗಳು. ಅವರ ಅನುಮತಿ ಇಲ್ಲದೆ ಆ ಗ್ರಾಮದಲ್ಲಿ ಬೇರೆ ಶಕ್ತಿಗಳು ಅಂದರೆ ದೈವ ಅಥವಾ ದುಷ್ಟಶಕ್ತಿಗಳು ಪ್ರವೇಶಿಸೋದಿಲ್ಲ. ಆ ಕಾರಣಕ್ಕೆ ರಾಯರು ಮಂಚಾಲೆ ಪ್ರವೇಶಿಸುವ ಮುನ್ನ ಗ್ರಾಮದೇವಿ ಮಂಚಾಲಮ್ಮನನ್ನು ಸ್ತುತಿಸಿದ್ದು, ಆಕೆಯ ಒಪ್ಪಿಗೆ ಪಡೆದ ನಂತರವೇ ಅಲ್ಲಿ ನೆಲೆಸಿದ್ದು. ಅಂತೆಯೇ ತಿರುಪತಿಯಲ್ಲೂ ಗ್ರಾಮದೇವಿ ಗಂಗಮ್ಮ ನೆಲೆ ನಿಂತಿದ್ದಾಳೆ. ಅಲ್ಲಿ ಆಕೆಯನ್ನೇ ಶ್ರೀನಿವಾಸನ ತಂಗಿ ಎಂದು ಭಾವಿಸ್ತಾರೆ.
ತಿರುಮಲೆಯಲ್ಲಿ ತಿಮ್ಮಪ್ಪನಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ತಿರುಪತಿಯಲ್ಲಿ ಗಂಗಮ್ಮನಿಗೂ ಇದೆ. ಹಾಗೆಯೇ ದುಷ್ಟಶಕ್ತಿಗಳು ಸಹ ಗ್ರಾಮ ದೇವತೆಗಳ ಅನುಮತಿ ಪಡೆಯುತ್ತವೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಪಿಶಾಚಿಣಿ ಸಾಧನೆ ಮಾಡುತ್ತಿದ್ದರೆ ಮೊದಲು ಆ ಗ್ರಾಮ ದೇವತೆಗೆ ತಿಳಿಸಬೇಕು. ಇಲ್ಲವಾದರೆ ಆ ಶಕ್ತಿಯನ್ನ ಗ್ರಾಮದೊಳಗೆ ಪ್ರವೇಶಿಸಲು ಆ ದೇವಿ ಬಿಡುವುದೇ ಇಲ್ಲ. ಹೀಗೆ ಗ್ರಾಮ ದೇವತೆಗಳ ಪ್ರಾಮುಖ್ಯತೆ ಬಹಳಷ್ಟಿದೆ. ಇನ್ನು ಕೆಲವು ಬಾರಿ ಗ್ರಾಮ ದೇವತೆ ಸ್ಥಾನ ಇರೋದಿಲ್ಲ ಅಥವಾ ಎಲ್ಲೋ ಮರೆಯಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಪಕ್ಕದ ಊರಿನ ಗ್ರಾಮ ದೇವತೆಯನ್ನ ಕರೆತಂದು ತಮ್ಮ ಊರಿನ ಶಕ್ತಿ ಸ್ಥಾನ ತಿಳಿಸುವಂತೆ ಬಿಡುತ್ತಾರೆ. ಆಗ ದೇವರ ಪಲ್ಲಕ್ಕಿ ಮರೆಯಾದ ದೈವಸ್ಥಾನ ತಿಳಿಸಿಕೊಟ್ಟಂತಹ ನಾನಾ ಉದಾಹರಣೆಗಳು ಸಾಕಷ್ಟಿವೆ. ಇನ್ನು ಮೂಲ ವಿಗ್ರಹ ಇಲ್ಲದೆ ಪಾಳು ಬಿದ್ದ ದೇವಾಲಯ ಇದ್ದರೆ ಗ್ರಾಮಸ್ಥರು ಅಲ್ಲಿ ಜೀರ್ಣೋದ್ಧಾರ ಮಾಡಿಸಿ ದೇವಿಯ ಆಯಾ ಪ್ರದೇಶದ ಅನುಸಾರ, ಅಂದರೆ ಉದಾಹರಣೆಗೆ ಉತ್ತರ ಕರ್ನಾಟಕದ ಕಡೆ ದ್ಯಾಮಮ್ಮ, ದುರ್ಗವ್ವ, ದಕ್ಷಿಣ ಕರ್ನಾಟಕದಲ್ಲಿ ಮಾರಮ್ಮ ಸ್ಥಾಪನೆ ಮಾಡಿಸಬೇಕು. ಹೀಗೆ ಗ್ರಾಮ ದೇವತೆಗಳು ಇರುವುದು ಅನಿವಾರ್ಯ. ಕಾಲಕ್ರಮೇಣ ಈ ಗ್ರಾಮ ದೇವತೆಗಳ ಮಹಿಮೆ ತೋರಿಸಿ ಪ್ರಾಮುಖ್ಯತೆ ಪಡೆದು ಪುಣ್ಯ ಕ್ಷೇತ್ರಗಳಾಗಿ ಬದಲಾಗ್ತವೆ. ಅಂತಹ ಕೆಲವು ಉದಾಹರಣೆಗೆ ಬೆಟ್ಟದ ಚಾಮುಂಡಿ, ಮಂಗಳಾದೇವಿ, ಸವದತ್ತಿಯಲ್ಲಮ್ಮ, ಹುಲಗಿ ಹುಲಿಗೆಮ್ಮ ಇತ್ಯಾದಿ. ದುರ್ಗ ಪುರಾಣವು ದೈವಿಕ ಸ್ತ್ರೀ ದೇವತೆಗಳೆಲ್ಲರೂ ದುರ್ಗೆಯರ ಅಂಶವೆಂದು ಸ್ತುತಿಸುತ್ತಾರೆ. ಹಾಗಾಗಿ ದುರ್ಗಾಳನ್ನ ಸರ್ವೋಚ್ಚ ಶಕ್ತಿ ಎಂದು ಪ್ರತಿಪಾದಿಸುತ್ತೆ. ಆಕೆಯೇ ಗ್ರಾಮ ದೇವತೆಗಳ ಸೃಷ್ಟಿಕರ್ತೆ ಎಂದು ನಂಬಲಾಗಿದೆ. ದೇವಿ ಭಾಗವತ ಪುರಾಣವು ಈ ರೀತಿಯಾಗಿ ವಿವರಿಸಿದರೆ ಅದರಲ್ಲಿ ಗ್ರಾಮ ದೇವತೆಗಳ ಹುಟ್ಟಿಗೆ ಕಾರಣವನ್ನ ನಾವು ನೋಡಬಹುದು. ದೇವಿ ಭಾಗವತ ಪುರಾಣವು 12 ಸ್ಕಂದಗಳನ್ನು ಒಳಗೊಂಡಿದೆ. ಅದರಲ್ಲಿ 318 ಅಧ್ಯಾಯಗಳನ್ನು ಹೊಂದಿದ್ದು ಪ್ರತಿಯೊಂದು ಶಕ್ತಿಯ ಮೂರ್ತಿಯಾಗಿ ದುರ್ಗಾದೇವಿಯನ್ನ ವೈಭೀಕರಿಸುತ್ತೆ. ಹಿಂದೂಗಳು ದುರ್ಗಾದೇವಿಯನ್ನ ಎಲ್ಲ ಅಸ್ತಿತ್ವದ ಮೂಲ ಎಂದು ನಂಬಿರುವ ದೇವಿ ಎಂದು ಪೂಜಿಸ್ತಾರೆ. ಯಾಕಂದ್ರೆ ಆರಂಭದಲ್ಲಿ ಸರ್ವೋಚ್ಚ ಶಕ್ತಿಯು ನಿರ್ಗುಣ ಅಂದ್ರೆ ರೂಪವಿಲ್ಲದೆ ಆಗಿತ್ತು. ತದನಂತರ ಮೂರು ಶಕ್ತಿಗಳಾಗಿ ಅಂದ್ರೆ ಸಾತ್ವಿಕ, ರಾಜಸಿ ಮತ್ತು ತಾಮಸಿ ಪ್ರಕಟವಾಯಿತು. ಅದರಲ್ಲಿ ಸಾತ್ವಿಕ ಶಕ್ತಿ ಅಂದ್ರೆ ಸೃಜನಶೀಲ ಕ್ರಿಯೆ ಮತ್ತು ಸತ್ಯವನ್ನು ಸಂಕೇತಿಸುತ್ತೆ. ಇನ್ನು ರಾಜಸಿ ಶಕ್ತಿ ಅಂದ್ರೆ ಗುರಿ ಇಲ್ಲದ ಕ್ರಿಯೆ ಮತ್ತು ಉತ್ಸಾಹದ ಮೇಲೆ ಕೇಂದ್ರೀಕರಿಸುತ್ತೆ. ಇನ್ನು ನಂತರದ್ದು ತಾಮಸಿ ಶಕ್ತಿ, ವಿನಾಶಕಾರಿ ಕ್ರಿಯೆ ಮತ್ತು ಭ್ರಮೆಯನ್ನ ಪ್ರತಿನಿಧಿಸುತ್ತೆ. ದುರ್ಗಾ ಪುರಾಣವು ದುರ್ಗಾದೇವಿಯನ್ನ ಶಾಶ್ವತ ಸತ್ಯವೆಂದು ಪ್ರತಿಪಾದಿಸುತ್ತೆ. ಆಕೆಯೇ ನಿರ್ಗುಣಿ ಅಂದ್ರೆ ರೂಪವಿಲ್ಲದೆ ಬ್ರಹ್ಮಾಂಡದ ಶಾಶ್ವತ ಮೂಲ ಮತ್ತು ಎಲ್ಲದರ ಶಾಶ್ವತ ಅಂತ್ಯ ಎಂದು ವಿವರಿಸಿದೆ. ಹಾಗಾಗಿ ದುರ್ಗೆಯನ್ನ ಶಕ್ತಿಯುತ ಸೃಷ್ಟಿಕರ್ತ ಮತ್ತು ಕರುಣಾಮಯಿ ದೇವತೆಯಾಗಿ ಪೂಜಿಸಲಾಗುತ್ತೆ. ದೇವಿ ಭಾಗವತ ಪುರಾಣದ ಪ್ರಕಾರ ಪಾರ್ವತಿ ದೇವಿಯು ಎಲ್ಲ ಇತರ ದೇವತೆಗಳ ರೇಖೆಯ ಮೂಲವಾಗಿದೆ ಎಂಬುದು ಸಿದ್ಧಾಂತದ ನಿಲುವು. ಇದು ಪಾರ್ವತಿಯನ್ನೇ ಸಾರ್ವತ್ರಿಕ ತಾಯಿಯಾಗಿ ಹಿಡಿದಿಟ್ಟುಕೊಳ್ಳುವ ಶಾಕ್ತ ನಂಬಿಕೆಗಳಿಗೆ ವಿಸ್ತರಿಸುತ್ತೆ. ಪಾರ್ವತಿ ದೇವಿ ಎಲ್ಲ ದೇವತೆಗಳ ಮೂಲವಾಗಿದ್ದಾಳೆ. ಆದ ಕಾರಣ ಪಾರ್ವತಿಯನ್ನೇ ಇಂದಿಗೂ ನಾನಾ ರೂಪಗಳು ಮತ್ತು ಎಲ್ಲ ರೂಪಗಳ ಸಂಕುಲಕ್ಕೆ ಸಮನಾರ್ಥಕವಾಗಿದೆ. ಅಂದಮೇಲೆ ಆಕೆಯೇ ಅಂತಿಮ ಕೇಂದ್ರ ಸ್ಥಾನ ಎಂಬುದು ಧರ್ಮ ಪುರಾಣಗಳ ಒಮ್ಮತ. ಶಿವಪುರಾಣವು ಗೌರಿಯನ್ನ ಕನ್ಯೆ ಪಾರ್ವತಿಯ ಕಿರಿಯ ಆವೃತ್ತಿ ಎಂದು ಪರಿಗಣಿಸಿದರೆ, ಇತರ ಪುರಾಣಗಳು ಗೌರಿ ದೇವಿಯ ಚಿನ್ನದ ಮೈ ಬಣ್ಣವನ್ನ ಕಂಡ ಶಿವ ಗೇಲಿ ಮಾಡಿದ ನಂತರ ಪಾರ್ವತಿ ತನ್ನ ಅನಪೇಕ್ಷಿತ ವಿವಿಧ ಅವತಾರಗಳನ್ನು ತಾಳಿ ಚಿನ್ನದ ಕಾಂತಿಯ ಮೂಲ ಸ್ವರೂಪವನ್ನು ತಾಳುವ ಕಥೆ ನೆನಪಿಗೆ ಬರುತ್ತೆ. ಇನ್ನೊಂದು ಆವೃತ್ತಿ ಅಂದರೆ ಗೌರಿ ಮೂಲಭೂತವಾಗಿ ಫಲವತ್ತತೆಯ ದೇವತೆ. ಇಲ್ಲಿ ಅವಳನ್ನ ಬೆಳೆಗಳ ತಾಯಿ ಎಂದು ಪೂಜಿಸಲಾಗುತ್ತೆ. ಆಕೆಯ ಚಿನ್ನದಂತಹ ಕಾಂತಿಯುತ ಚರ್ಮವು ಹಣ್ಣಾಗುವ ಧಾನ್ಯದ ವರ್ಣಗಳನ್ನು ಪ್ರತಿನಿಧಿಸುತ್ತೆ. ಇದಕ್ಕಾಗಿಯೇ ಮಾತೆ ಪಾರ್ವತಿಯು ವಿಧ ವಿಧವಾಗಿ ಕಾಣಿಸ್ತಾಳೆ. ಕಲಿ ಕುಲದಲ್ಲಿ ಪಾರ್ವತಿಯು ಕಾಳಿ, ಚಂಡಿ ಮತ್ತು ದುರ್ಗೆಯಾಗಿ ಕಾಣಿಸಿಕೊಳ್ತಾಳೆ. ಕೆಲವು ಗ್ರಂಥಗಳು ಪಾರ್ವತಿಯು ದುರ್ಗಮ್ ಎಂಬ ರಾಕ್ಷಸನನ್ನ ಕೊಲ್ಲಲು ದುರ್ಗಾದೇವಿಯಾಗಿ ಅವತರಿಸಿದಳು ಎಂದು ಉಲ್ಲೇಖಿಸುತ್ತೆ. ಕಾಳಿಯು ರಕ್ತಬೀಜನೊಂದಿಗೆ ಹೋರಾಡುವಾಗ ಚಂಡಿದೇವಿಯು ಸಹಾಯ ಮಾಡಿದ ಮತ್ತೊಂದು ಅಂಶ ಕಾಣಸಿಗುತ್ತೆ. ಈ ಪಟ್ಟಿಯಲ್ಲಿ ಚಾಮುಂಡಾದೇವಿಯೂ ಬರ್ತಾಳೆ. ಹಾಗಾಗಿ ಈ ದೇವತೆಗಳು ಕಾಳಿ ದೇವತೆಯಾಗಿ ಕೆಲವು ಸಾಮಾನ್ಯ ಪ್ರತಿಮಾ ಶಾಸ್ತ್ರವನ್ನು ಹಂಚಿಕೊಳ್ತಾವೆ. ಅದರಲ್ಲಿ ಸ್ಪಷ್ಟವಾಗುವುದೆಂದರೆ ಅವರು ಬೇರೆ ಬೇರೆಯಲ್ಲ, ಉಗ್ರ ರೂಪ ತಾಳಿದ ಪಾರ್ವತಿಯ ಅಂಶವೇ ಎಂದು ಶಾಸ್ತ್ರಗಳು ಉಲ್ಲೇಖಿಸ್ತಾವೆ. ಸಾಮಾನ್ಯವಾಗಿ ತಂತ್ರ, ಶಿಸ್ತು, ಶ್ರೀಕುಲ ಮತ್ತು ಕಾಳಿಕುಲಗಳೆರಡರಿಂದಲೂ ನಿಯಂತ್ರಿಸಲ್ಪಡುತ್ತೆ. ದಶ ಮಹಾವಿದ್ಯೆಗಳಲ್ಲಿ ಕಾಳಿ, ತಾರಾ, ಭುವನೇಶ್ವರಿ ಮತ್ತು ಚಿನ್ನಮಸ್ತ ಕಾಳಿಕುಲದ ಅಡಿಯಲ್ಲಿ ಬರ್ತಾವೆ. ಅಂತೆಯೇ ತ್ರಿಪುರ ಸುಂದರಿ, ಭೈರವಿ, ಧೂಮಾವತಿ, ಬಗಲಾಮುಖಿ, ಮಾತಂಗಿ ಮತ್ತು ಕಮಲಗಳು ಶ್ರೀಕುಲದ ಅಡಿಯಲ್ಲಿ ಬರ್ತಾವೆ. ಇದಲ್ಲದೆ 52 ಶಕ್ತಿಪೀಠಗಳಲ್ಲಿ ಸತಿ ಪ್ರಕಟವಾಗುವುದು ಪಾರ್ವತಿಯ ವಿಸ್ತೃತ ರೂಪವೇ ಆಗಿದೆ. ಅದಾಗಿಯೂ ಮೀನಾಕ್ಷಿ ಮತ್ತು ಕಾಮಾಕ್ಷಿಯಂತಹ ಸೌಮ್ಯವಾದ ಅವತಾರಗಳು ಮತ್ತು ಪಾರ್ವತಿಯಿಂದ ಪ್ರಕಟವಾಗುವ ನಾನಾ ಹಲವಾರು ದೇವತೆಗಳು ಇವೆ. ಆದರೆ ಮತ್ತು ಕೆಲವು ನಂಬಿಕೆಯ ಮತ್ತು ಸ್ಥಳ ಪುರಾಣಗಳ ಪ್ರಕಾರ ಗ್ರಾಮ ದೇವತೆಗಳಲ್ಲಿ ಬಹುತೇಕ ಮಾರಮ್ಮ ದೇವತೆಯು ದೇವರಲ್ಲ, ಬದಲಾಗಿ ರಾಕ್ಷಸಿಯರು ಎಂದು ಗುರುತಿಸಲಾಗುತ್ತೆ.
ಯಾಕಂದರೆ ಗ್ರಾಮಗಳಲ್ಲಿ ಜಾತ್ರೆ ಅಥವಾ ಉತ್ಸವ ಸಂದರ್ಭಗಳಲ್ಲಿ ಯಾರಾದರೊಬ್ಬರಿಗೆ ದೇವತೆಗಳು ಆಹ್ವಾನೆಯಾದ ಪ್ರಸಂಗಗಳು ಹಲವಾರು ನಡೆದಿವೆ. ಆದರೆ ಅವೆಲ್ಲವೂ ಎಷ್ಟು ಸರಿ ಸತ್ಯನ ಅಥವಾ ಸುಳ್ಳ ಅನ್ನೋದು ಅವರವರ ವಿವೇಚನೆಗೆ ಬಿಟ್ಟ ವಿಚಾರ. ಹಾಗಾಗಿ ಅಂಥವರನ್ನ ಕಂಡಾಗ ಜನ ಅಯ್ಯೋ ಮೈ ಮೇಲೆ ಮಾರಿ ಬಂದವಳ ಅನ್ನೋ ಪ್ರಶ್ನಾರ್ಥಕ ಉತ್ತರ ನೀಡ್ತಾರೆ. ಹಾಗೆ ಸ್ವಭಾವದಲ್ಲೂ ಒಳ್ಳೆ ಮಾರಿ ರೀತಿ ಆಡ್ತೀಯಲ್ಲ ಅಂತಾರೆ. ಮಾರಿ ಎಂದರೆ ರಾಕ್ಷಸಿಯರು. ಮಾರಿಯರನ್ನ ಊರಿನ ಕಾವಲಿಗೆ ಇಡ್ತಿದ್ರು ಮತ್ತು ಊರಿನವರು ಅವರಿಗೆ ಸರಿಯಾದ ರೀತಿಯಲ್ಲಿ ಆರಾಧಿಸದಿದ್ದರೆ ಊರಿಗೆ ಅನೇಕ ಆಪತ್ತುಗಳನ್ನು ಬರುವಂತೆ ಮಾಡ್ತಿದ್ರು. ಇವರನ್ನ ಕಂಡರೆ ಜನಸಾಮಾನ್ಯರು ನಡುಗುತ್ತಿದ್ದರು. ಕಾಲಕಾಲಕ್ಕೆ ತಕ್ಕಂತೆ ಜಗತ್ತಿನ ಉದ್ಧಾರಕ್ಕೆ ಅನೇಕ ಮಹಾತ್ಮರು ಹುಟ್ಟಿದ ನಂತರ ಅವರು ಜಗತ್ತನ್ನು ಸಂಚರಿಸುವಾಗ ಈ ಮಾರಿಯರು ಇರುವ ಸ್ಥಳಗಳಿಗೆ ಬಂದರೆ ಸಾಕು, ಅವರನ್ನ ಮುಂದೆ ಹೋಗಲು ಬಿಡುತ್ತಿರಲಿಲ್ಲ. ಹೀಗೆ ಮಹಾತ್ಮರು ಮಾರಿಯರ ಕ್ರೌರ್ಯತನವನ್ನು ತೊಲಗಿಸಿ ಆ ಊರಿನವರನ್ನ ಕಾಪಾಡುವ ದೇವಿಯರನ್ನಾಗಿ ಮಾಡ್ತಾರೆ. ಅಂತಹ ನಾನಾ ಉದಾಹರಣೆಗಳು ಬಹಳಷ್ಟಿವೆ. ಅವುಗಳಲ್ಲಿ ಶ್ರೀ ಶಂಕರಾಚಾರ್ಯರ ಕಥಾಪ್ರಸಂಗವನ್ನ ಓದಿದವರಿಗೆ ಅವೆಲ್ಲದರ ಅರ್ಥವಾಗತ್ತೆ. ಕಾಪಾಲರ ದೇವತೆಯನ್ನ ಸೌಮ್ಯವಾಗಿಸಿದ್ದು, ಉಗ್ರ ದೇವತೆಗಳನ್ನ ಶಾಂತರೂಪಿಗಳನ್ನಾಗಿ ಮಾಡಿದ್ದು, ಹೀಗೆ ನಾನಾ ಪ್ರಸಂಗಗಳಿವೆ. ಹಾಗಾಗಿ ಮಾರಮ್ಮ ಕಾವಲಿರುವ ಊರುಗಳಿಗೆ ಮೊದಲು ಮಾರಿಯರಿಗೆ ಪೂಜೆ ಸಲ್ಲಿಸಬೇಕು ಎನ್ನುತ್ತಾರೆ. ಹಾಗಾಗಿ ಪ್ರತಿ ವರ್ಷ ಗ್ರಾಮ ದೇವತೆಗಳ ಆರಾಧನೆಯನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಮತ್ತೊಂದು ಕಥೆಗಳ ಪ್ರಕಾರ ಪ್ಲೇಗಮ್ಮ, ಸಿಡುಬಿನ ದೇವಿಯಾದ ಅಣ್ಣಮ್ಮ ಅಥವಾ ದೇವಿಯರು ಯಾವ ರೀತಿಯಲ್ಲಿ ನಮ್ಮ ಸಂಪ್ರದಾಯದಲ್ಲಿ ನುಸುಳಿರಬಹುದೆಂದು ವಿಚಾರಿಸಲು ಸೂಕ್ತ ಅಸ್ಥಿಭಾರವನ್ನು ನೀಡ್ತವೆ. ಗ್ರಾಮದ ಪ್ರದೇಶದಲ್ಲಿನ ಕೆಲವು ತಾಯಂದಿರು ನಿಸ್ವಾರ್ಥವಾಗಿ ಕೆಲವು ಕಾಯಿಲೆಗಳಿಗೆ ಮದ್ದು ನೀಡುತ್ತಾ ಉಪಚರಿಸುತ್ತಿದ್ದದ್ದು, ಅವರ ನಂತರ ಅವರ ಸಮಾಧಿಗಳನ್ನೋ ಅಥವಾ ಅವರ ನೆನಪಿನಲ್ಲಿ ಅವರು ಮದ್ದರಿಯಲು ಉಪಯೋಗಿಸುತ್ತಿದ್ದ ಕಲ್ಲುಗಳನ್ನು ಪೂಜಿಸುತ್ತಿದ್ದು, ಕಾಲಾನಂತರದಲ್ಲಿ ಸಂಪ್ರದಾಯಗಳೊಳಗೆ ಅಥವಾ ನಂಬಿಕೆಗಳೊಳಗೆ ಹಾಸುಹೊಕ್ಕಾಗಿರುವ ಸಾಧ್ಯತೆಗಳಿದೆ. ಅಂತಹ ಮದ್ದನ್ನು ನೀಡುವ ಮಹಿಳೆಯರು ಕೆಲವರು ಸಿಡುಬಿಗೆ ಅಥವಾ ಪ್ಲೇಗಿಗೂ ಮದ್ದು ನೀಡುತ್ತಲಿದ್ದು, ಅವರ ನಂತರ ಅವರ ಕಲ್ಲುಗಳು ಅವರ ಹೆಸರಿನಿಂದ ಪೂಜಿಸಲ್ಪಡುತ್ತಾ ಗೌರವಕ್ಕೆ ಒಳಗಾಗುತ್ತಿದ್ದವು. ಮದ್ದಿನ ಗೌರಮ್ಮ, ಮದ್ದೀರಮ್ಮ, ಮಾರಮ್ಮ, ಅಣ್ಣಮ್ಮ ಈ ಯಾವುದೇ ದೇವಿಯರನ್ನ ಮೂಲಸ್ಥಾನದಲ್ಲಿ ನೋಡಿದರೆ ಅಲ್ಲಿರುವುದು ಬರಿಯ ಚೌಕ ಅಥವಾ ಆಯತಾಕಾರದ ಕಲ್ಲುಗಳೇ. ಸತ್ತವರನ್ನ ಪೂಜಿಸುತ್ತಾ ಬರುವ ಸಂಸ್ಕೃತಿಯು ಕೂಡ ಇಂತಹ ದೇವಿಯರ ಉಗಮಕ್ಕೆ ಹಲವು ಕಾರಣಗಳಲ್ಲಿ ಒಂದು. ಹೊಯ್ಸಳ ವಿಷ್ಣುವರ್ಧನ ಕಾಲದಲ್ಲಿ ಪ್ರವೇಶಿಸಿದ ರಾಮಾನುಜರ ಪ್ರಭಾವದಿಂದಾಗಿ ಸುತ್ತಮುತ್ತಲಿನ ಗ್ರಾಮ ದೇವಿಯರೆಲ್ಲರೂ ಲಕ್ಷ್ಮೀ ದೇವಿಗಳಾಗಿ ಮಾರ್ಪಾಡು ಹೊಂದಿದ್ರು. ರಾಜ ಪ್ರತ್ಯಕ್ಷ ದೈವತ ಎಂದು ನಂಬಿದ್ದ ಅಥವಾ ತಮ್ಮ ಅನುಕೂಲಕ್ಕಾಗಿ ಇತರರನ್ನ ಆ ರೀತಿ ನಂಬಿಸಿದ ವೈದಿಕರು ಸ್ಥಳೀಯ ರಾಜರ ವಿಗ್ರಹಗಳಿಗೂ ದೈವತ್ವವನ್ನ ಅದರಲ್ಲೂ ವಿಷ್ಣುತ್ವವನ್ನು ಆರೋಪಿಸಿ ದೇವರನ್ನಾಗಿಸಿ ಗುಡಿಯನ್ನಾಗಿಸಿ ಬಿಡ್ತಾರೆ. ಅಂಥವರಲ್ಲಿ ತಿಮ್ಮರಾಯ, ವರದರಾಯ, ಚಲುವಯ್ಯ ಇತ್ಯಾದಿ ಸ್ಥಳೀಯ ನಾಯಕರ ವಿಗ್ರಹಗಳೆಲ್ಲವೂ ಕಾಲಾಂತರದಲ್ಲಿ ವಿಷ್ಣುವಿನ ಮೂರ್ತಿಗಳಾಗ್ತವೆ. ಗೊರವನಹಳ್ಳಿಯಲ್ಲಿ ತನ್ನ ಪಾಡಿಗೆ ತಾನಿದ್ದ ಮುಗ್ಧ ವೃದ್ಧೆಗೆ ಲಕ್ಷ್ಮೀದೇವಿಯ ಕೃಪಕಟಾಕ್ಷವನ್ನು ಕೊಡಿಸಿ ಅದೊಂದು ಹೆಸರಾಂತ ಪುಣ್ಯಕ್ಷೇತ್ರವಾಯಿತು. ಹಾಗಾಗಿ ಈ ಪದ್ಧತಿ ಎಷ್ಟು ಸರಿ, ಎಷ್ಟು ಸತ್ಯ, ಎಷ್ಟು ಸುಳ್ಳು ಅನ್ನೋ ಗೋಜಿಗೆ ಹೋಗದೆ ಗ್ರಾಮ ದೇವತೆಗಳನ್ನ ಪದ್ಧತಿಯಂತೆ ಆರಾಧಿಸಿಕೊಂಡು ಬಂದ ನಂತರವೇ ಗ್ರಾಮದಲ್ಲಿ ಶಾಂತಿ ಸೌಹಾರ್ದತೆ ಮೂಡಿರೋದು, ಗ್ರಾಮಗಳ ನಡುವೆ ಹೊಂದಾಣಿಕೆ ಉಂಟಾಗಿರುವುದಕ್ಕೆ ಗ್ರಾಮ ದೇವತೆಗಳ ಶಕ್ತಿಯೇ ಕಾರಣ ಎಂದು ಅದೆಷ್ಟೋ ಮಂದಿ ನಂಬುತ್ತಾರೆ. ಅಂದರೆ ಮನುಷ್ಯನ ಗುಣ ಭಾವನೆ ನಿಯಂತ್ರಣಕ್ಕೆ ಅವಶ್ಯಕವಾಗಿ ಬೇಕಾಗಿರುವುದು ಕಾಣದ ಶಕ್ತಿಯೇ ಅನ್ನೋದು ನಂಬಲು ಸಾಧ್ಯವಾದರೂ ಅದುವೇ ಅಂತಿಮ ಸತ್ಯ. ಹೀಗೆ ಮನುಷ್ಯನಿಲ್ಲದ ದೇವರಿಲ್ಲ, ಮನುಷ್ಯನ ಅಸ್ತಿತ್ವವಿಲ್ಲದೆ ದೇವರಿಗೂ ಸ್ಥಾನಮಾನವಿಲ್ಲ ಅನ್ನೋದು ಕೂಡ ಅಷ್ಟೇ ಕಟು ಸತ್ಯ. ಹಾಗಾಗಿ ನಾವೆಲ್ಲಿದ್ದೀವೋ ಅಲ್ಲಿನ ಗ್ರಾಮ ದೇವತೆಗಳು, ನಾಡ ದೇವತೆಗಳನ್ನು ನೆನೆದರೆ ಸರ್ವ ಕಾರ್ಯ ಸಿದ್ಧಿಸಿ ಸನ್ಮಂಗಳ ಉಂಟಾಗುತ್ತದೆ ಅನ್ನೋದು ನಿಜಕ್ಕೂ ವಿಸ್ಮಯವೇ ಸರಿ. ಆ ತಾಯಿ ಜಗನ್ಮಾತೆಯ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.